ಬುದ್ಧಿಜೀವಿಗಳ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬುದ್ಧಿಜೀವಿಗಳು ತಾಲಿಬಾನಿ ಸಂತಾನಿಗಳು, ಬುದ್ಧಿಜೀವಿಗಳು ಲದ್ದಿ ತಿಂದಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು ಬುದ್ಧಿಜೀವಿಗಳಿಗೆ. ತಾಲಿಬಾನಿಗಳ ಬಗ್ಗೆ ರಾಹುಲ್ ಗಾಂಧಿ ಯಾಕೆ ಮಾತನಾಡಲ್ಲ, ತಾಲಿಬಾನಿಗಳ ಬಗ್ಗೆ ಡಿಕೆಶಿ ಯಾಕೆ ಮಾತನಾಡಲ್ಲ, ದೇಶದೊಳಗಿನ ತಾಲಿಬಾನಿಗಳಿಗೆ ಗುಂಡು ಹಾಕಬೇಕು ಅಂತ ಹೇಳಿದ್ದಾರೆ. ಬಾಲಿವುಡ್ ಖಾನ್ ಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಯತ್ನಾಳಿ ಸಂದರ್ಭದಲ್ಲಿ. ಬಾಲಿವುಡ್ ನ ಖಾನ್ ಗಳು ಈಗ ಅಫ್ಘಾನಿಸ್ತಾನಕ್ಕೆ ಹೋಗ್ಲಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ. ತಾಲಿಬಾನಿಗಳು ಅಲ್ಲಿ ಗುಂಡು ಹಾಕುವ ಹಾಗೆ ಇಲ್ಲಿ ಇವರಿಗೆ ಗುಂಡು ಹಾಕಬೇಕು ಅಂತ ಹೇಳಿದ್ದಾರೆ ಯತ್ನಾಳ್. ಗುಂಡು ಹಾಕದಿದ್ರೆ ಇವರು ದೇಶಕ್ಕೆ ಪಿಡುಗು ಆಗ್ತಾರೆ. ಹಿಂದೂ ಬೌದ್ಧ ಜೈನ ಧರ್ಮವನ್ನ ಸ್ವೀಕರಿಸಲಿ, ನಮ್ಮ ದೇಶಕ್ಕೆ ಬರ್ತೀನಿ ಅಂತ ಹೇಳುವಂತವರು ಅಂತ ಹೇಳಿದ್ದಾರೆ. ಪಠಾಣರು, ಕಳ್ಳನ ಮಕ್ಕಳು, ಶೂರರು ವೀರರು ಎಂದು ಹೇಳ್ಕೊಳ್ತಾ ಇದ್ದಂತ ಪಠಾಣರು ಹೆಂಡರನ್ನ ಬಿಟ್ಟು ಓಡಿ ಬರ್ತಿದ್ದಾರೆ ಅಂತ ಹೇಳಿದ್ದಾರೆ. ಬುದ್ಧಿಜೀವಿಗಳು ಲದ್ದಿ ತಿಂದು ಆ ಹುಚ್ಚ ರಾಹುಲ್ ಗಾಂಧಿ ಯಾಕೆ ಮಾತಾಡೋದಿಲ್ಲ, ಸಿದ್ದರಾಮಯ್ಯ ಯಾಕೆ ಮಾತಾಡೋದಿಲ್ಲ, ಡಿ ಕೆ ಶಿವಕುಮಾರ್ ಯಾಕೆ ಮಾತಾಡೋದಿಲ್ಲ, ತಾಲಿಬಾನಿಗಳ ಖಂಡಿಸ್ಬೇಕಲ್ಲ. ನೀವು ಜಾತ್ಯತೀತರಿದ್ದವರು ಇವತ್ತು ನೋಡ್ರಿ, ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಇರದೇ ಇದ್ರೆ ನಮ್ಮ ದೇಶದಲ್ಲಿ ಆ ಎಲ್ಲ ತಾಲಿಬಾನಿಗಳನ್ನು ಇವರು ಇಂಪೋರ್ಟ್ ಮಾಡ್ಕೋತಿದ್ರು. ನಮ್ಮ ಪರಿಸ್ಥಿತಿ ಏನು ಈಗ, ತಾಲಿಬಾನ್ ಇವತ್ತು ಕಾಶ್ಮೀರ ನಮ್ಮವರು ಅಲ್ಲಿ ಕಾನೂನು ತಂದ್ರಂತೇಳಿ ಇವತ್ತು ನಮ್ಮ ಹಿಂದೂಗಳು ಹೋಗಿ ಮತ್ತೆ ಜೀವನ ಮಾಡ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೋಬೇಕು. ಪ್ರಧಾನಮಂತ್ರಿ ಮೋದಿಯವರು ಇರೋದ್ರಿಂದ ನಾವು ಸುರಕ್ಷಿತ ಇದೀವಿ. ನಾನು ಕೇಳಿದ್ರೆ ನಮ್ಮ ದೇಶದಲ್ಲಿರುವಂಥ ತಾಲಿಬಾನಿಗಳೇನದಾರ ಅಲ್ಲಿ ಹೆಂಗೆ ಗುಂಡು ಹಾಕ್ಲಾಕತ್ತಾರೆ, ಇವ್ರನ್ನೂ ಗುಂಡು ಹಾಕ್ಬೇಕು. ಗುಂಡು ಹಾಕದೇ ಇದ್ದರೆ ಇದು ಒಂದು ದೊಡ್ಡ ಪಿಡುಗು. ನಮ್ಮ ಹಿಂದೂ ಧರ್ಮನೇ ಉಳಿದಿಲ್ಲ, ಭಾರತನೇ ಉಳಿದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿರುವಂಥ ಹಿಂದೂಗಳು ಸಿಖ್ರನ್ನ ಬಿಟ್ಟರೆ ಮತ್ತೊಂದು ಧರ್ಮದವ್ರನ್ನ ನಮ್ಮ ದೇಶದಲ್ಲಿ ಪ್ರವೇಶ ಕೊಡಬಾರ್ದು. ಅವ್ರು ಬೇಕಾದರೆ ಹಿಂದೂ ಧರ್ಮ ಸ್ವೀಕಾರ ಮಾಡ್ತೀನಿ, ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ, ಜೈನ ಧರ್ಮ ಮಾಡ್ತೀನಿ ಅಂತ ಬರಲಿ. ಆದರೆ ನೋಡಿ, ಅವ್ರ ಹೆಂಡ್ರನ್ನೇ ಬಿಟ್ಟು ಓಡ್ಬಾರ್ದು ಹೋಗ್ತಾ ಇದ್ದಾರೆ. ಶೂರವೀರರು ಎಲ್ಲ ಕಳ್ಳನ ಮಕ್ಕಳು, ಪಠಾಣರು ಅಂದ್ರೆ ಭಾರಿ ಶೂರರು ಅಂತೇಳಿ ಸಿನಿಮಾದಾಗ ಈ ಅಮಿತಾಬ್ ಬಚ್ಚನು, ಅಮೀರ್ ಖಾನು, ಆ ಖಾನು ಆ ಖಾನು ಎಲ್ಲ ಖಾನ್ಗಳು ಮಕ್ಕಳು ಏನತ್ತಿದ್ರು ಭಾರತದಲ್ಲಿ ಸುರಕ್ಷತೆ ಇಲ್ಲ. ಈ ಮಕ್ಕಳು ಅಲ್ಲಿ ಹೋಗಲಿಲ್ಲ, ಅಲ್ಲಿ ಜೀವನ ಮಾಡಲಿ. ಅಫ್ಘಾನಿಸ್ತಾನದ ಭಾಳ ರಿಯಲ್ ಎಸ್ಟೇಟ್ ಭಾಳ ಸೊಯ್ಯಾವು, 3 ಬೆಡ್ರೂಮಿನ ಬರೀ 50,000 ರೂಪಾಯಿ ಸಿಗಲಾಕತ್ತವೆ. ಹೋಗಿ ಮಕ್ಕಳು ಅಲ್ಲಿ ಮಕ್ಕೋಲಿ ಅಮೀರ್ ಖಾನ, ಶಾರುಖ್ ಖಾನ, ಸಲ್ಮಾನ್ ಖಾನ.